ಆಮೇಲೆ ಜಯನಗರ ಒಂಥರ ಸುಂದರವಾದ ಪ್ರದೇಶ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಕೊಡಗೇರಿನೂ ಇದೆ, ಇಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಇದೆ. ಈ 40 ದಿನದಲ್ಲಿ ನೀವು ಕಂಡುಕೊಂಡಂಥ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳು ಯಾವುದಾದ್ರು? ಈ 40 ದಿವಸಗಳಲ್ಲಿ ನಮಗೆ ಕಂಡು ಬಂದಿದ್ದು ವಿಶೇಷವಾಗಿ ಕೊಳೆಗೇರಿಗಳಲ್ಲಿ ಅಂದರೆ, ಇಲ್ಲೇ ನಿಮ್ಮ ಕಚೇರಿಯಿಂದ ಸುಮಾರು 1-1.5 ಕಿಲೋಮೀಟರ್ ದೂರದಲ್ಲಿ ಜಯನಗರ ಜನರಲ್ ಆಸ್ಪತ್ರೆ ಅಂತಿದೆ, ಅದು ಹಳೆ ಸಂಜಯ್ ಗಾಂಧಿ ಆಸ್ಪತ್ರೆ. ಆ ಜನರಲ್ ಆಸ್ಪತ್ರೆಯಲ್ಲಿ ನಾವೊಂದು 3 ತಿಂಗಳಿಂದ ನಮ್ಮ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಒಂದು ಅಭಿಯಾನ ಮಾಡಿದ್ವಿ, ಲಂಚಮುಕ್ತ ಅಭಿಯಾನ ಅಂತೇಳಿ. ಅಲ್ಲಿ ಹೋಗಿ ಸೋಷಿಯಲ್ ಆಡಿಟ್ ಮಾಡಿದ್ವಿ. ಸೋಷಿಯಲ್ ಆಡಿಟ್ ಮಾಡಿದಾಗ ವಿಶೇಷವಾಗಿ ಹೆರಿಗೆ ಕೋಣೆಯಲ್ಲಿ ಬಹಳಷ್ಟು ಜನ ಬಂದ್ಬಿಟ್ಟು, ಸಾರ್ ಇಲ್ಲಿ ಲಂಚ ತಗೊಳ್ತಾರೆ, ಹೆರಿಗೆ ಆದಮೇಲೆ ಮಗುನ ತೋರಿಸ್ಬೇಕು, ತಾಯಿಗೆ ಅಂದ್ರೂ 2,000-3,000 ಲಂಚ ತಗೊಳ್ತಾರೆ ಅಂತ ಹೇಳಿದ್ರು. ನಮಗೆ ಗಾಬರಿ ಆಯ್ತು, ಏನೋ ಒಬ್ಬರೋ ಇಬ್ಬರೋ ಅಥವಾ ಯಾರೋ ಮಾತಾಡ್ಕೊಂಡ್ರೆ ಪರವಾಗಿಲ್ಲ, ಸ್ವತಃ ಕೊಟ್ಟವರೇ ಬಂದು ಹೇಳಿದ್ರು. ತಕ್ಷಣಕ್ಕೆ ನಾವು ಅಲ್ಲೇ ಎಲ್ಲರ ಕೈಲೂ ರಿಟರ್ನ್ ಕಂಪ್ಲೇಂಟ್ ಕೊಡಿಸಿದ್ವಿ. ಈಗ ಅಲ್ಲಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೀತಾ ಇದೆ. ಒಬ್ಬರು ನರ್ಸು ಬೆಳಿಗ್ಗೆ ತಾನೇ 300 ರೂಪಾಯಿ ತಗೊಂಡಿದ್ರು, ಅವರೇ ಕೇಳಿದಾಗ ಹೌದು ತಗೊಂಡೆ ಅಂತ ಹೇಳಿದ್ರು, ವಾಪಸ್ ಕೊಡಿಸಿದ್ವಿ. ಇವೆಲ್ಲ ಕೆಲವೊಂದು ಮಾಧ್ಯಮಗಳಲ್ಲೂ ಪ್ರಸಾರ ಆಯಿತು. ಹೀಗೆ ವಿಶೇಷವಾಗಿ ಬಡವರು, ದಲಿತರು, ಈ ಭಾಗದಲ್ಲಿರುವಂಥ ದಲಿತರು ಮತ್ತು ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಯರು ಹೋಗುವಂಥ ಆಸ್ಪತ್ರೆ ಅದು ಜನರಲ್ ಆಸ್ಪತ್ರೆ. ಅಲ್ಲಿ ಈ ತರಹದ ಲಂಚದ ಹಾವಳಿ ಇತ್ತು. ಒಂದು ಕೋಣೆಯಿಂದ ಇನ್ನೊಂದು ಕೋಣೆಗೆ ನೀವು ವೀಲ್ ಚೇರಲ್ಲಿ ತೊಗೊಂಡು ಹೋಗಬೇಕು ಅಂದರೂ 50 ರೂಪಾಯಿ 100 ರೂಪಾಯಿ ಕೊಡಬೇಕಾಗಿತ್ತು. ಅವರು ಹೇಳಿದ್ರು ಹೌದು ತಗೊಂಡೆ ಅನ್ನೋ ತರಕ್ಕೆ ದಾದಿ ಹೇಳು ತಪ್ಪು ಒಪ್ಪಿಕೊಂಡ್ರು. ಈ ತರಹದೆಲ್ಲ ಲಂಚದ ಹಾವಳಿ ಬಡವರು ಹೋಗುವಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ. ಈ ರೇಷನ್ ಕಾರ್ಡ್ ತೊಗೊಳೋದಕ್ಕೆ ಒಂದಷ್ಟು ಜನ ಮೋಸ ಮಾಡಿದ್ದಾರೆ, ಕೊಡಿಸ್ತೀವಿ ಅಂತೇಳಿ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಂತ ನಾಡು ಕಚೇರಿ ಇಲ್ಲೇ ಜಯನಗರ ಫೋರ್ಟ್ ಬ್ಲಾಕ್ ಕಾಂಪ್ಲೆಕ್ಸಲ್ಲಿದೆ, ನಾಡು ಕಚೇರಿಲಿ ಒಂದಷ್ಟು ಮೋಸ ಮಾಡ್ತಾರೆ. ಹೀಗೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಮತ್ತು ಕಚೇರಿಗಳಲ್ಲಿ ಲಂಚ ಮತ್ತು ಒಂದು ರೀತಿಯ ಕಾನೂನುಬದ್ಧ ಸೇವೆ ಸಿಗದೇ ಇರುವ ತರಹದ ವಾತಾವರಣ ಇದೆ. ಯಾರು ಇವ್ರನ್ನ ಕೇರ್ ಮಾಡೋದಿಲ್ಲ. ಅವ್ರು ಹೋದಾಗ ಬಡವರಲ್ವಾ, ಇವರೇನು ಮಾಡ್ಕೊಳ್ತಾರೆ ಅನ್ನುವಂತಹ ಒಂದು ಅಹಂಕಾರ ಮತ್ತು ಅಸಡ್ಡೆ ಸರ್ಕಾರಿ ಅಧಿಕಾರಿಗಳಲ್ಲಿದೆ, ಒಂದು ಭಾಗ. ಎರಡನೇದು, ಸರ್ಕಾರ ಅನ್ನಭಾಗ್ಯ ಅಂತ ಒಂದು ತಂದಿದೆ, ಪ್ರತಿ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ತಲಾ 7 ಕೆಜಿ ಅಕ್ಕಿ ಅಂತ. ನಾವು ಕಂಡುಕೊಳ್ತಿರೋದು ಇದರಷ್ಟು ದೊಡ್ಡ ಮೋಸದ ಭಾಗ್ಯ ಯೋಜನೆ ಇನ್ನೊಂದಿಲ್ಲ. ಬಹಳ ನಾನು ಅದರ ಪರವಾಗಿದ್ದೀನಿ, ಯಾಕಂದರೆ ಆ ಯೋಜನೆ ದುಡಿಮೆ ಅಟ್ಲೀಸ್ಟು ಆವತ್ತಿಗೆ ಅನ್ನಕ್ಕೆ ಯೋಚನೆ ಮಾಡದೆ ಅವರು ದುಡಿದು ಮನೆ ಕಟ್ಕೊಳ್ಳೋದಕ್ಕೆ, ಕುಟುಂಬವನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಧೈರ್ಯ ಮತ್ತು ಸ್ಥೈರ್ಯವನ್ನು ಕೊಡುತ್ತೆ ಅಂತ ನಾನು ಅನ್ನಭಾಗಿದ್ದೆ. ಆದರೆ ಇಂಪ್ಲಿಮೆಂಟೇಷನಲ್ಲಿ ಎಷ್ಟು ಮೋಸ ಅಂದರೆ, 38 ರೂಪಾಯಿಗೆ ಒಂದು ಕುಟುಂಬ ಹೋಗಿ, 3 ಜನ ಇರುವಂಥ ಕುಟುಂಬ ಕಾರ್ಡ್ ಕೊಟ್ಟರೆ, 38 ರೂಪಾಯಿ ಕೊಟ್ಟರೆ 1 ಕೆಜಿ ಬೇಳೆ 38 ರೂಪಾಯಿಗೆ, ಮತ್ತು ತಲಾ 7 ಅಂತೇಳಿ 21 ಕೆಜಿ ಅಕ್ಕಿ ಕೊಡಬೇಕು. 5 ಜನ ಇದ್ದರೆ 35 ಕೆಜಿ ಅಕ್ಕಿ ಮತ್ತು 1 ಕೆಜಿ ಬೇಳೆ ಕೊಡಬೇಕು 38 ರೂಪಾಯಿಗೆ. ಎಲ್ಲೂ 38 ರೂಪಾಯಿ ತಗೊಳ್ತಾ ಇಲ್ಲ, 50-100 ರೂಪಾಯಿ ತಗೊಳ್ತಾರೆ. ಅದ್ರ ಜೊತೆಗೆ 50 ರೂಪಾಯಿಗಿಂತ ಜಾಸ್ತಿ ತೊಗೊಂಡ್ರೆ ಸುಮ್ಮನೆ ನಾಮ ಕಾವಸ್ತೆಗೆ ಅಂತೇಳಿ ಯಾವುದೋ ಸೋಪೋ ಎಣ್ಣೆನೋ ಈ ಥರದ್ದು ಕೊಡ್ತಾರೆ, ಅದರ ಅಗತ್ಯನೇ ಇಲ್ಲ. ಇವ್ರು ಬೇಡ ಅಂದರೆ 38 ರೂಪಾಯಿ ಅಷ್ಟೇ ತೊಗೊಂಡು 1 ಕೆಜಿ ಬೇಳೆ ಮತ್ತು ತಲಾ 7 ಕೆಜಿ ಅಕ್ಕಿ ಕೊಡಬೇಕು. ಎಲ್ಲೂ ಈ ಥರದ್ದು ಆಗ್ತಾ ಇಲ್ಲ. ಎಲ್ಲ ಪ್ರತಿಯೊಂದು ನ್ಯಾಯ ಬೆಲೆ ಅಂಗಡಿಯಲ್ಲೂ ಮೋಸ ನಡೀತಾ ಇದೆ. ಇತ್ತೀಚೆಗೆ ತಾನೇ ನಾವು ಇಲ್ಲೇ ಪಕ್ಕದ ಸುದ್ದಗುಂಟೆಪಾಳ್ಯ ವಾರ್ಡ್ನಲ್ಲಿ, BTM ಲೇಔಟ್ ಸೇರಿದಂಥ ಸುದ್ದಗುಂಟೆಪಾಳ್ಯ ವಾರ್ಡ್ನಲ್ಲಿ ಒಂದು ನ್ಯಾಯ ಬೆಲೆ ಅಂಗಡಿದು ನಮಗೆ ದೂರು ಬಂದಾಗ ಹೋಗಿ ನೋಡಿದ್ರೆ ಅಲ್ಲಿ ಸುಮಾರು 30 ಟನ್ ಹೆಚ್ಚುವರಿ ಅಕ್ಕಿ ಸಿಕ್ತು. ಆ ಸಂದರ್ಭದಲ್ಲಿ 180 ಟನ್ನು ಆ ವ್ಯಕ್ತಿ ವಿಲೇವಾರಿ ಮಾಡಿರಬೇಕಾಗಿತ್ತು, ಆದರೆ ಮಾಡಿರೋದು 183 ಕ್ವಿಂಟಾಲ್ ಮಾಡಬೇಕಾಗಿತ್ತು, 153 ಕ್ವಿಂಟಾಲ್ ಅಷ್ಟೇ ಮಾಡಿದ್ದಾನೆ. ಇನ್ನು ಹೆಚ್ಚುವರಿಯಾಗಿ 30 ಕ್ವಿಂಟಲ್ ಇದೆ, ಅಂದರೆ 3 ಟನ್ ಅಷ್ಟು ಅಕ್ಕಿ ಆತನ ಅಂಗಡಿಯಲ್ಲಿದೆ, ದಾಸ್ತಾನಿದೆ. ತಕ್ಷಣಕ್ಕೆ ಒಂದೇ ದಿವಸದಲ್ಲಿ ನಾವು ಅದು ಇನ್ಸ್ಪೆಕ್ಟರ್ನು ಕರ್ಕೊಬಂದಿರೋದನ್ನ ಒಂದೇ ದಿವಸದಲ್ಲಿ ಆತನ ಲೈಸೆನ್ಸು ರದ್ದಾಗ್ಬಿಡ್ತು, ಮಾಡಿಸಿದ್ವಿ. ಅಷ್ಟೆಲ್ಲ ಹೋರಾಟ ಮಾಡ್ತಿದ್ವಿ. ಇದು ಇಡೀ ಕೊಳಗೇರಿ ಅಥವಾ ನಾ ಕೊಳಗೇರಿ ಅಂತ ಯಾವುದು ಜಾಸ್ತಿ ಇಲ್ಲ ಇಲ್ಲಿ. ಈ ಥರದ ಬಿಲೋ ಪಾವರ್ಟಿ ಲೈನ್ ಜನ ವಾಸಿಸುವಂಥ ಏರಿಯಾಗಳಿಗೆ ಹೋದರೆ ಅವರು ಹೇಳುವಂತಹ ರೇಷನ್ ಅಂಗಡಿಗಳಲ್ಲಿ ಆಗ್ತಿರುವಂಥ ಮೋಸ ಭಾಗ್ಯ ಯೋಜನೆಯಲ್ಲಿ ನಿಜಕ್ಕೂ ಕಣ್ಣಲ್ಲಿ ನೀರಲ್ಲ ರಕ್ತ ತರಿಸ್ಬೇಕು. ನಿಜಕ್ಕೂ ಒಬ್ಬ ಯೋಗ್ಯರಾಗಿದ್ದರೆ, ಯುಟಿ ಖಾದರ್ ಆಗಲಿ ಮತ್ತು ರಮೇಶ್ ಕುಮಾರ್ ಅವರಾಗಲಿ, ಅವರು ತಮ್ಮ ವಿಧಾನಸೌಧದ AC ಚೇಂಬರನ್ನು ಬಿಟ್ಟು ಸರ್ಕಾರಿ ಆಸ್ಪತ್ರೆಗಳು ಹೇಗಿದೆ ಅಂತ ನೋಡಬೇಕು. ಇತ್ತೀಚೆಗೆ ನಾವು 4 ತಿಂಗಳ ಹಿಂದೆ ನಮ್ಮ ವೇದಿಕೆಯಿಂದ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆ, ನಿಮ್ಗೆ ಗೊತ್ತಿರ್ಬೋದು, ಒಂದು ದೊಡ್ಡ ಪ್ರಕರಣ ಆಯಿತು. ಆ ಪ್ರಕರಣ ಆ ತದನಂತರದಲ್ಲಿ ನಾವು ಅಲ್ಲಿ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಅಭಿಯಾನ ಮಾಡಿದ್ವಿ. ಆವತ್ತು ಯಾರು ಮಾಜಿ ಮುಖ್ಯಮಂತ್ರಿಯವರ ಮಗ, ಜಯೇಶ್ ಪಟೇಲ್ರ ಮಗ ಆಗಿರುವಂಥ ಮಾಜಿ ಶಾಸಕ ಮಹಿಮಾ ಪಟೇಲ್ರು ಇದ್ದರು, ಕರ್ನಾಟಕ ರಾಜ್ಯ ರೈತ ಸಂಘದ KT ಗಂಗಾಧರ್ ಅವರಿದ್ದರು ಅಧ್ಯಕ್ಷರು. ನಾವೆಲ್ಲ ಸೇರಿ ಹೋಗಿ ನೋಡಿದಾಗ ಅಲ್ಲೂ ಹೆರಿಗೆ ಇದರಲ್ಲಿ ಹೆಣ್ಣು ಮಗು ಆದರೆ 500 ರೂಪಾಯಿ,
ಗಂಡು ಮಗು ಆದರೆ 750 ರೂಪಾಯಿ ಕೊಡಬೇಕಾಗಿತ್ತು. ಈ ಥರ ಬಂದು ದೂರು ಹೇಳಿದ್ರು. ಅಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಈ ಥರಕ್ಕಿದೆ. ಇವರು ಒಂದು ದಿವಸವೂ ಹೋಗಿ, ಹಿಂದೆ ನಿಮ್ಗೆ ಗೊತ್ತಿರ್ಬೋದು ವೆಂಕಟಾಚಲ ಅವರು ಸಂತೋಷ್ ಹೆಗಡೆ ಅವರು ಜಾಸ್ತಿ ವಿಸಿಟ್ ಮಾಡಲಿಲ್ಲ, ಆದರೆ ವೆಂಕಟಾಚಲ ಅವರು ನೇರ ಸರ್ಕಾರಿ ಆಸ್ಪತ್ರೆಗಳಿಗೆ ಕಚೇರಿಗಳಿಗೆ ಹೋಗ್ತಾ ಇದ್ರು. ಅವ್ರು ಹೋದಾಗ ಬಹಳಷ್ಟು ಈ ಥರದ ಪ್ರಕರಣಗಳು ಬರ್ತಾ ಇತ್ತು. ಈ ಕಳೆದ 7-8 ವರ್ಷದಲ್ಲಿ ಯಾರೂ ಹೋಗಿ ಈ ಥರಕ್ಕೆ ವಿಸಿಟ್ ಮಾಡ್ತಾ ಇಲ್ಲ. ನಾವೇ ಒಂದು ರೀತಿ ಜನಲೋಕ ಆಯ್ತರ ತರಕ್ಕೆ ಹೋಗಿ ನೋಡ್ತಾ ಇದ್ದಾಗ ನಮ್ಗೆ ಕಾಣಿಸ್ತಿರುವಂತಹ ಸತ್ಯ ದರ್ಶನಗಳಿವು. ಹಾಗಾಗಿ ಇವರು ಯು ಟಿ ಖಾದರ್ ಅವರು ಈ ರೇಷನ್ ಅಂಗಡಿಗಳಲ್ಲಾಗುವಂಥ ಮೋಸವನ್ನು ನಿಲ್ಲಿಸಬೇಕು. ಇಡೀ ಬೆಂಗಳೂರಿನಲ್ಲಿ ಇವತ್ತು ನೀವು ಯಾವುದೇ ರೇಷನ್ ಅಂಗಡಿ ಹತ್ರ ಹೋದರೆ ಇಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳಿದ್ದರೆ ಈ ನಂಬರ್ಗೆ ಕರೆ ಮಾಡಿ ಅಂತ ಒಂದು A4 ಶೀಟಲ್ಲಿ ಪ್ರಿಂಟ್ ಮಾಡಿ ಹಾಕಿದ್ದಾರೆ. ಅದಕ್ಕೆ ಕಾರಣ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ. ಕನಿಷ್ಠ ಆ ಮಟ್ಟಕ್ಕಾದರೂ ಒಂದು ಬದಲಾವಣೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ಜಾಸ್ತಿ ಮಾಡಬೇಕು ಅಂದರೆ ಹೆಚ್ಚೆಚ್ಚು ಜನ ನಮ್ಮ ಜೊತೆ ಕೈಜೋಡಿಸ್ಬೇಕು. ಮತ್ತು ಅಲ್ಲೂ ಯಾರು ಪಾಪ ಈ BPL, ಇನ್ನೊಂದು ಏನಾಗುತ್ತೆ, ರೇಷನ್ ಅಂಗಡಿ ಒಂದು ಮೋಸ ಮಾಡ್ತೇನೆ ಅಂತ ಗೊತ್ತಿದ್ರು ಯಾಕಪ್ಪ ಅಂದರೆ, ಹಲವಾರು ಸಂದರ್ಭಗಳಲ್ಲಿ ಪ್ರಶ್ನೆ ಮಾಡಿದವರ ರೇಷನ್ ಕಾರ್ಡ್ಗಳನ್ನೇ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇವು ಈ ನೀಚರು. ಯಾರು ಇವ್ರಿಗೆ ಇನ್ಸ್ಪೆಕ್ಟರ್ಗಳ ಭಯ ಇಲ್ಲ ರೇಷನ್ ಅಂಗಡಿ ಅವ್ರಿಗೆ, ಯಾಕಂದರೆ ಇನ್ಸ್ಪೆಕ್ಟರ್ಗಳಿಗೂ ಗೊತ್ತಿದೆ, ಅವರೇ ಮಾಮೂಲಿ ತಗೊಳ್ತಾರೆ. ಹಾಗಾಗಿ ಜನಕ್ಕೆ ತಾವೇನಾದರೂ ಪ್ರಶ್ನೆ ಮಾಡಿದ್ರೆ ನಮಗೆ ಸಿಗುತ್ತಿರುವಂಥ ಸವಲತ್ತು ಕಳ್ಕೊಂಡು ಬಿಡ್ತೀವಿ ಅನ್ನುವಂಥ ಒಂದು ಭಯ ಇದೆ. ಆ ಭಯವನ್ನು ಮೀರಿಸುವಂಥ ಕೆಲಸಗಳಾಗಬೇಕು. ಇವು ಇಲ್ಲಿ ನನಗೆ ಕಾಣಿಸ್ತಿರುವಂಥ ಪ್ರಮುಖ ಸಮಸ್ಯೆಗಳು. ಇನ್ನೊಂದು ಎಜುಕೇಷನ್. ಇವತ್ತು ನಾವು ಎಜುಕೇಷನ್ ಬಗ್ಗೆ ಏನು ಜಾಸ್ತಿ ಮಾತಾಡೋ ಸ್ಥಿತಿ ಇಲ್ಲ, ಯಾಕಂದರೆ ಹೆಚ್ಚಿಗೆ ಹೋಗ್ತಿರೋರು ಬಡವ್ರ ಮಕ್ಕಳೇ. ಗೌರ್ಮೆಂಟ್ ಶಾಲೆಗಳಿಗೆ, ಗೌರ್ಮೆಂಟ್ ಶಾಲೆಗಳಲ್ಲಿ ಉತ್ತಮವಾದ ಟೀಚರ್ಸ್ ಇದ್ದಾರೆ, ಆದರೆ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿಲ್ಲ. ಟೀಚರ್ಸ್ ಚೆನ್ನಾಗಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಒಂದು ಶಾಲೆ ಅನ್ನುವಂಥ ವಾತಾವರಣ, ವಿಶೇಷವಾಗಿ ಬೆಂಗಳೂರಂಥ ಇದರಲ್ಲಿ ಒಂದು ಕಡೆ ನೀವು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗಳನ್ನ ನೋಡ್ತೀರಾ, ಇಂಟರ್ನ್ಯಾಷನಲ್ ಸ್ಕೂಲ್ ಲೆವೆಲ್ ನೋಡ್ತೀರಾ, ಇನ್ನೊಂದು ಕಡೆ ಕಾನ್ವೆಂಟ್ಗಳು ನೋಡ್ತೀರಾ, ಇನ್ನೊಂದು ಮೂರನೇ ಹಂತದಲ್ಲಿ ತುಂಬ ದೊಡ್ಡ ಥರ ಇರುವಂಥ ಸರ್ಕಾರಿ ಶಾಲೆಗಳ ವ್ಯವಸ್ಥೆಯನ್ನು ನೋಡ್ತೀರ. ಅದನ್ನು ಇಂಪ್ರೂವ್ ಮಾಡಬೇಕಾಗಿದೆ. ಆದರೆ ನಾನು ಕಂಡುಕೊಂಡಾಗೆ ಬಹುತೇಕವಾಗಿ ಗೌರ್ಮೆಂಟ್ ಶಾಲೆಗಳಿಗೆ ಹೋಗುವಂತಹ ಮಕ್ಕಳ ಪೇರೆಂಟ್ಸ್ ಯಾರು ಸದ್ಯ ಎಲ್ಲೋ ಒಂದು ಕಡೆ ಹೋಗಿ ಬರಲಿ ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥವರೇ ಹೊರತು, ನನ್ನ ಮಗಳು ಮುಂದೆ ಏನೋ ಓದಿ ಯಾವುದೋ ಒಂದು ಆಫೀಸರೋ ಇನ್ನೊಂದು ಅಥವಾ ಒಳ್ಳೆ ಉದ್ಯೋಗನ ಪಡ್ಕೊಳ್ತಾರೆ ಅನ್ನುವ ಚಿಂತನೆಯಲ್ಲಿ ಕಳಿಸ್ತಾ ಇಲ್ಲ ಅವರು. ನಮಗೊಂದು ಅಲ್ಲಿ ಕಳಿಸಿದ್ರೆ ಒಂದಷ್ಟು ಸಮಸ್ಯೆ ನಿವಾರಣೆ ಆಗುತ್ತೆ, ಮಧ್ಯಾಹ್ನದ ಊಟದ ಸಮಸ್ಯೆ ಇರೋದಿಲ್ಲ, ಈ ತರಹದ ನಾವು ದುಡಿಯೋದಕ್ಕೆ ಹೋದಾಗ ಅಟ್ಲೀಸ್ಟ್ ಇವ್ರು ಸೇಫ್ ಆಗಾದರೂ ಇರ್ತಾರೆ ಅನ್ನುವಂತಹ ಜನರಷ್ಟೇ. ಹಾಗಾಗಿ ಅದೊಂದು, ಆದರೆ ಅದ್ರ ಬಗ್ಗೆ ತುಂಬ ತೀವ್ರವಾದ ಆಕ್ರೋಶ ಇದೆ ಅಂತ ಅನ್ನಿಸ್ತಾ ಇಲ್ಲ. ಅದನ್ನು ನಾವು ಮಾಡಬೇಕಾಗಿದೆ.